ನಾನು ಮದುವೆಯಾಗಬೇಕು ಎಂದಾಗಿ ಹೇಳ್ತಾ ಇದೆಯಲ್ಲ ಬೆಟ್ಟ, ಅದೆಲ್ಲ ವಿಷಯ. ಏನು ನೀನು ಆವಕೊಬ್ಬರ ದೇಶಿ ನಿರಂಜನ ಅವರನ್ನ ಮದುವೆಯಾಗುವುದಕ್ಕಾಗಿ ಮುಂದಾಗುತ್ತಾ ಇದೆಯಲ್ಲ ಇದು ಇದು ಸರಿ ಅಂತ ಕೇಳ್ತೇನೆ. ಏನು ಇಷ್ಟು ದಿನದವರೆಗೆ ನೀನು ನನ್ನನ್ನು ಮದುವೆಯಾಗುತ್ತೀಯ ಎಂಬ ಕಾರಣಕ್ಕಾಗಿ ನೀನು ಹೇಳಿದ ಹಾಗೆ ಕೇಳಿದೆ. ನೀನೆಲ್ಲ ಎಲ್ಲೋ ಕೆಲಸವನ್ನು ಮಾಡುತ್ತಾ ಬಂದೆ ಮಾತ್ರ ಅಲ್ಲ, ನೀನೇ ನನ್ನ ಬಾಲ್ಯ ಮಾತನ್ನ ಕೊಟ್ಟವಳಿದ್ದೀಯ ನನ್ನನ್ನು ಮದುವೆಯಾಗುತ್ತೇನೆ ಎಂಬ ಹಾಗೆ. ಆದರೆ ಇವತ್ತು ಏನು ಆಚರಿತ್ರ ನಿರಂಜನ ಮದುವೆಯಾಗುವುದಕ್ಕಾಗಿ ಮುಂದಾಗುತ್ತಾ ಇದೆಯಲ್ಲ. ಈಗೋ ಹೇಮ, ಆಡಿದ ಮಾತಿನ ಪ್ರಕಾರವಾಗಿ ನನ್ನನ್ನು ಮದುವೆ ಆದ್ರೆ ಒಳ್ಳೇದು. ಒಮ್ಮೆ ಆಗಲಿಲ್ಲ ಅಂತ ಹೋದ್ರೆ ನಿನ್ನ ಬಾರಿ ತೊಂದರೆ ಅಲ್ಲದೆ ಹೋದ್ರೆ ನಿನ್ನ ನಾಟಕಗಳನ್ನು ಗೊತ್ತಿಲ್ಲ ಅಂತ ಭಾವಿಸಿಕೊಂಡಿದ್ದೀಯಾ? ಯಾವ ರೀತಿ ನಾಟಕ ಮಾಡಿದೆ ಅನ್ನೋದಕ್ಕೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡವಳು ನಾನು. ಆವತ್ತು ನೀನು ಕಸ್ತೂರಿಯನ್ನು ಕಳಿಸಿಕೊಟ್ಟೆ ಅಲ್ಲ, ಯಾಕೆ ನನ್ನನ್ನು ಮದುವೆ ಆಗ್ಬೇಕೆನ್ನುವಂತ ಉದ್ದೇಶಕ್ಕಲ್ಲ, ನಾಟಕವನ್ನು ಮಾಡಿ ಹೇಗಾದ್ರೂ ಮಾಡಿ ರಾಜ್ಯವನ್ನು ವಶಗೂಡಿ ಮಾಡಿಕೊಳ್ಬೇಕೆನ್ನುವಂತ ಉದ್ದೇಶಕ್ಕಾಗಿ ನಾಟಕ ಮಾಡಿದ್ದು ಗೊತ್ತಿಲ್ಲ. ಅದೇ ಹೇಳ್ತಾ ಇರೋದು, ಆ ರೀತಿ ನೀನು ನಾಟಕ ಮಾಡಿದೆ ಅಂತಾದ್ರೆ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕೆನ್ನುವಂತ ಉದ್ದೇಶಕ್ಕಾಗಿ ನಾನು ಈ ರೀತಿ ಮಾಡಿದವಳು. ಇದೇ ರೀತಿ ಅಧಿಕ ಪ್ರಸಂಗದ ಮಾತನಾಡೋದಕ್ಕೆ ನೀನು ಮುಂದಾಗ್ತಿ ಅಂತಾದ್ರೆ ಸೇನಾ ನಾಯಕನಾಗಿದ್ದವನು ನಿನ್ನ ಅಧಿಕಾರವನ್ನು ಕಿತ್ತೆಸೆಯುವಂತ ಅಧಿಕಾರ ನನಗುಂಟು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ಸೇನಾ ನಾಯಕರ ಪಟ್ಟ ನಿನಗಿಲ್ಲ, ಹೊಗ ಇಲ್ಲ. ನನ್ನ ಆಸೆಯೋ ರಮಣೆ ಯಾಕೊಂದು ನೂರು ಮಾಡಿಬಿಟ್ಟೆಯೋ? ಎಲ್ಲ ಹೇಮ, ಇಷ್ಟು ದಿನದವರೆಗೆ ನಿನ್ನನ್ನೇ ಮದುವೆಯಾಗಬೇಕು ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಾನು ನೀನೇ ಹೇಳಿದ ಹಾಗೆ ಕೇಳಿದೆ, ನಿನ್ನ ಕಾಲಕ್ಕೆ ಕುಡಿದೆ. ಮಾತ್ರ ಅಲ್ಲ, ಏ ಹೇಮ, ಇಷ್ಟು ದಿನದವರೆಗೆ ನೀನು ಆಡಿದ ಮಾತೆಲ್ಲ ಸತ್ಯ ಎನ್ನುವುದಾಗಿ ಭಾವಿಸಿದೆ. ಒಬ್ಬ ಸೇನಾ ನಾಯಕನಾದರೂ ಕೂಡ ಲಘುವಾಗಿ ವರ್ತಿಸಿದೆ, ಅದರ ಅರ್ಥ ನನಗೆ ಯಾವುದು ಗೊತ್ತಾಗುದಿಲ್ಲ ಅಂತಲ್ಲ, ಎಲ್ಲವೂ ಗೊತ್ತೇ. ಆದರೆ ಯಾಕಾಗಿ ವರ್ತಿಸಿದೆ ಗೊತ್ತೇನೆ? ನನಗೆ ನೀನು ಬೇಕಂತಲ್ವೇ ನಿಜ ಅಂತ ಇದ್ದೇನೆ ಕೇಳು. ನನಗೆ ನೀನು ಬೇಕು ಅಂತಲ್ಲ, ದುರಹಂಕಾರಿಯಾದಂತಹ ನೀನು ನಾನು ಹೇಳಿದ ಕೆಲಸವನ್ನ ಮಾಡಿ ಬಿಟ್ಟಿರಬಹುದಾದಂತಹ ಗಂಡನಾಗ್ತಾನೆ ರುದ್ರಭೂಷಣ ಎನ್ನುವುದಾಗಿ ಭಾವಿಸಿ ಮದುವೆ ಬಂದಾಗಲಿ ಆಮೇಲೆ ಜುಟ್ಟು ಆಟ ಆಡಿಸಬೇಕು ಎನ್ನುವ ತೀರ್ಮಾನಕ್ಕೆ ಬಂದವ. ಮಾತ್ರ ಅಲ್ಲ, ನಮ್ಮ ಕೆಲಸ ಆಗಬೇಕು ಅಂತಂದ್ರೆ ಕತ್ತೆಯ ಪಾಲಾದರೂ ಹಿಡಿಯಬೇಕು ಎಂಬ ಉದ್ದೇಶಕ್ಕಾಗಿ ಇಷ್ಟು ದಿನದವರೆಗೆ ನೀ ಹೇಳಿದ ಹಾಗೆ ಕೇಳಿದ ಬಿಟ್ರೆ ನಿನ್ನ ಅಗತ್ಯ ನಮಗಿಲ್ಲ. ಒಮ್ಮೆ ರುದ್ರಭೂಷಣನಿಗೆ ಹೆಣ್ಣೆ ಬೇಕು ಅಂತ ಆಗಿದ್ರೆ ದಿನಕ್ಕೆ ನೂರು ನೂರು ಮಂದಿ ಹೆಣ್ಣು ಮಕ್ಕಳನ್ನ ನಾನು ಪಡೆದೇನು. ಆದರೆ ನನಗೆ ಬೇಕಾದದ್ದು ಹೆಣ್ಣಲ್ಲವೇ, ನನಗೆ ಬೇಕಾದದ್ದು ಮಣ್ಣು. ಈ ಕಲ್ಯಾಣಗಿರಿಯ ಪೀಠ, ಅಂಶಪಲ್ಲಕ್ಕೆ ಪೀಠ ನನ್ನದಾಗಬೇಕು. ಇಲ್ಲಿಯ ಸರ್ವಾಧಿಕಾರಿ ನಾನಾಗಬೇಕು. ಇಲ್ಲಿ ಇದ್ದವರೆಲ್ಲ ನಾನು ಹೇಳಿದ್ದನ್ನ ಕೇಳಿಕೊಂಡು ಬಿದ್ದಿರಬೇಕು ಎಂಬ ಉದ್ದೇಶಕ್ಕಾಗಿ ಇಷ್ಟು ದಿನದವರೆಗೆ ಈ ರೀತಿಯಾಗಿ ನಡೆದುಕೊಂಡೆ. ಆದರೆ ಇವಾಗ ನನ್ನ ಪದವಿಯನ್ನೇ ಕಸಿದುಕೊಂಡಿಯ, ಅದರ ಅಗತ್ಯ ನನಗಿಲ್ಲ. ಏನು ನಿರಂಜನನ ತಂಗಿಯನ್ನ ನಾನು ಮದುವೆ ಆಗ್ಬೇಕಾ? ಆಗುತ್ತಾನೆ, ಹಾಗಂತ ಎಲ್ಲಿಯೂ ಹೋಗಿ ಬದುಕ್ತೇನೆ ಎನ್ನುವುದಾಗಿ ಭಾವಿಸ್ಕೊಳ್ಬೇಡ. ಇಲ್ಲ ಇರ್ತೇನೆ, ಯಾಕಾಗಿ ನನಗೆ ಎಲ್ಲಿಯೂ ಬದುಕುವುದಕ್ಕೆ ಗತಿ ಇಲ್ಲ ಅಂತಲ್ವೇ, ಎಲ್ಲಿ ಬೇಕಾದ್ರೂ ಹೋಗಿ ಬದುಕೇನು? ಆದರೆ ಇಲ್ಲೇ ಇರ್ತೇನೆ ಯಾಕಾಗಿ ಗೊತ್ತಾ? ಈ ರುದ್ರಭೂಷಣನ ಒಂದು ಮುಖ ಮಾತ್ರ ನೀನು ಕಂಡವಳಿದ್ದೀಯ, ಮತ್ತೊಂದು ಮುಖ ನಿನಗೆ ಗೊತ್ತಿಲ್ಲ.
ಈ ರುದ್ರಭೂಷಣ ಒಲಿದರೆ ಮಾತ್ರ ರುದ್ರಭೂಷಣ ಒಮ್ಮೆ ನಿಂದು ನಿಂತೆ ಅಂತಾದ್ರೆ ಕೊಳಗ ಕಾಲದ ರುದ್ರ ನಾಗಭೂಷಣ ಎನ್ನುವುದನ್ನು ಮರೆಯಬೇಡ. ಇಲ್ಲೇ ಇದ್ದು ನನ್ನ ಬದುಕನ್ನು ಹೇಗೆ ಹಾಳು ಮಾಡುವುದಕ್ಕೆ ಮುಂದಾಗುತ್ತಾ ಇದೆಯೋ ಅದೇ ರೀತಿಯಲ್ಲಿ ನೀನು ರಾಜಕುಮಾರಿಯಾದರೂ ನಿನ್ನ ಬದುಕು ಸರ್ವನಾಶ ಆಗಬೇಕು. ಮಾತ್ರ ಅಲ್ಲ, ನೀನೇ ಓಡೋಡಿ ಬಂದು ನನ್ನ ಪಾದ ದಡಿಯಲ್ಲಿ ಬಿದ್ದು ನಾನು ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ಕರವನ್ನು ಜೋಡಿಸಿ ನನ್ನ ಪಾದವನ್ನು ಹಿಡಿದು ನಿನ್ನ ಕಣ್ಣೀರಿನಿಂದ ನನ್ನ ಪಾದವನ್ನು ತೊಳೆಯುವ ಹಾಗೆ ನಾನು ಮಾಡಲಿಲ್ಲ, ಕ್ಷಮೆಯನ್ನ ಕೇಳುವ ಹಾಗೆ ಮಾಡಲಿಲ್ಲ ಅಂತಾದ್ರೆ ನಾನು ರುದ್ರಭೂಷಣ ಅಲ್ಲ, ನಾನು ರುದ್ರಭೂಷಣ ಅಲ್ಲ, ನಾನು ರುದ್ರಭೂಷಣ ಅಲ್ಲ. ಎಲ್ಲ ಹೇಮವಾಲನಿ, ಈಗ ಈ ಹೊತ್ತಿನಿಂದ ನಿನ್ನ ಪಾಲಿನ ಶನಿ ಈ ರುದ್ರಭೂಷಣ, ನಿನ್ನ ಪಾಲಿನ ಶನಿ ಹೇಮವಾಲಿನಿ, ನಾನೇ ನಿನ್ನ ಪಾಲಿನ ಶನಿ. ಈ ಹೊತ್ತಿನಿಂದ ನಿನ್ನ ಹೆಗಲೇರಿದ ಶನಿ ನಾನು ಎನ್ನುವುದನ್ನು ಮರೆಯಬೇಡ. ಇವತ್ತಿನಿಂದ ಬದುಕು ಸರ್ವನಾಶ ಹೇಗಾಗುತ್ತದೆ ಎನ್ನುವುದನ್ನ ನೋಡ್ತಾ ಇರು, ನಿನ್ನ ಬದುಕನ್ನು ನಾಶ ಮಾಡ್ತೇನೆ. ನೆನಪಿಟ್ಕೋ, ನೆನಪಿಟ್ಕೋ, ನೆನಪಿಟ್ಕೋ.